ಭರತನಾಟ್ಯ ತರಬೇತಿ ಶಾಲೆಯನ್ನು ಆರಂಭಿಸ್ತಾ ಇದ್ದೀವಿ. ಕಟ್ಟಿಸಲು ನಮ್ಮ ಕೋರಿಕೆ ಮೇರೆಗೆ ಇಲ್ಲಿ ಆಗಮಿಸಿದ ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆದ ಶ್ರೀಯುತ ಚಂದ್ರಕೇಶ್ ಅವರನ್ನು ನಿಮ್ಮ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ತಾಲೂಕು ಶಕ್ತಿ ಕೇಂದ್ರ ಕನ್ನಡ ಶಕ್ತಿ ಕೇಂದ್ರದ ಅಧ್ಯಕ್ಷರು, ರೋಟರಿ ಸದಸ್ಯರಾದಂಥ ಶ್ರೀಧರ್ ಕೆ ಟಿ ವೆಂಕಟೇಶ್ ಅವರು ಮುಖ್ಯ ಅತಿಥಿಗಳಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮ ನಮ್ಮೆಲ್ಲರ ಇಲ್ಲಿ ಭರತನಾಟ್ಯ ತರಬೇತಿಯನ್ನು ನೀಡಲಿರುವಂತಹ ಶ್ರೀಧರ್ ಕರುಣಾಕರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ನಿಮ್ಮ ನಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ನಾಗರಿಕ ಬಂಧುಗಳು ಹಾಗೂ ಪುಟಾಣಿಗಳನ್ನು ಕೂಡ ನಾನು ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಛಾಯಾಗ್ರಹಕರು ಹಾಗೂ ಪತ್ರಿಕೆ ಮಾಧ್ಯಮದವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಸಂಗೀತ ಮತ್ತು ನೃತ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಮಾನವನ ಮಾನಸಿಕ ಹಾಗೂ ಶಾರೀರಿಕ ಬೆಳವಣಿಗೆಗೆ ಅತ್ಯುತ್ತಮ ಸಹಕಾರಿಯಾಗಿರುವಂತಹ ಈ ಸಂಗೀತ ಮತ್ತು ನೃತ್ಯ ತರಬೇತಿ ಶಾಲೆ ಬಾಳೆಹೊನ್ನೂರಿನಲ್ಲಿದ್ದದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಈ ತನಕ ಸಂಗೀತದ ಶಿಕ್ಷಣವನ್ನು ಮಾತ್ರ ನೀಡ್ತಾ ಇದ್ದಂಥ ವಾಣಿ ಕಲೆ ಮತ್ತು ಸಾಹಿತ್ಯ ಅಧ್ಯಯನ ಕೇಂದ್ರದಲ್ಲಿ ಇಂದಿನಿಂದ ಭರತನಾಟ್ಯ ತರಬೇತಿ ಕೇಂದ್ರವನ್ನು ಕೂಡ ಆರಂಭಿಸ್ತಾ ಇದ್ದೀವಿ. ಒಬ್ರು ಬನ್ನಿ, ಇಬ್ರು ಬನ್ನಿ, ಪ್ರಾರ್ಥನೆ ಮಾಡಿ ಬನ್ನಿ. ಆ ಕಡೆ ಇಂದ ಹೊರಗೆ ಆ ಕಡೆ ಇರ್ಬೋದು. ಹಾಗೂ ನಾಟ್ಯ ಶಾಲೆ ವತಿಯಿಂದ ಈ ದಿನ ಹಮ್ಮಿಕೊಂಡಿರತಕ್ಕಂಥ ಭರತನಾಟ್ಯ ತರಬೇತಿ ಶಾಲಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರತಕ್ಕಂಥ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿಗೆ ಆಸಕ್ತಿಯನ್ನು ವಹಿಸಿ ಸದಾ ಕಲೆ ಮತ್ತು ಸಾಹಿತ್ಯದ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡುವಂಥ ಯಜ್ಞ ಪುಷ್ಪಟ್ರವರೇ, ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತ ವೆಂಕಟೇಶ್ ಅವರೇ, ಹಾಗೂ ಸಂಸ್ಕೃತ ಕನ್ನಡ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿಯಾದಂಥ ಕೃಷ್ಣಭಟ್ರವರೇ, ಹಾಗೂ ಕರುಣಾಕರ್ರವರೇ, ಇಲ್ಲಿ ಸೇರಿದಂತೆ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಪುಟಾಣಿ ಮಕ್ಕಳುಗಳೇ, ಏನಾಗಿದೆ ಅಂದರೆ ಪರೀಕ್ಷೆ ಪಡೆಯದಲ್ಲೇ ಸ್ವಂತ ಕತ್ತಿನಿಂದ ಇಂಥ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಅದಕ್ಕೆ ಒಂದು ಅಭಿವೃದ್ಧಿಗೆ ಗಮನ ಕೊಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಅವರು ಪುಟಾಣಿ ಮಕ್ಕಳುಗಳು ನಮ್ಮ ಬಾಳೆಹೊನ್ನೂರಿನಲ್ಲಿ ನಾಟ್ಯ ಶಾಲೆ ಇರಲಿಲ್ಲ, ನಾಟ್ಯ ಶಾಲೆಯನ್ನು ಒಂದು ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ ಇರುತ್ತಂತೆ. ನಮ್ಮ ಸಂಗಮೇಶ್ಪೇಟೆಯ ಪೂರ್ಣಪ್ರಜ್ಞ ಹೈಸ್ಕೂಲ್ನಲ್ಲಿ ಮಕ್ಕಳಿಗೆ ಈ ನಾಟ್ಯ ಕಲೆಯ ಬಗ್ಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರಂತೆ. ಜೊತೆಗೆ ಕಳಸದಲ್ಲಿ ಇವತ್ತು ನಮ್ಮ ಊರಿನ ಮಕ್ಕಳುಗಳಿಗೆ ಇದೊಂದು ಸದಾವಕಾಶವಾಗಿದೆ.
ವಿದ್ಯಾಪೀಠ ಭಟ್ರು ಏನ್ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡಿ ಈ ಇಲ್ಲಿ ನಾಟ್ಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಾಟ್ಯ ಪ್ರವೀಣರಾಗಿ ಉತ್ತಮ ಯಶಸ್ಸನ್ನು ಪಡೆಯಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಎಂ ಎಸ್ ಚನ್ನಕೇಶವರೇ ಹಾಗೂ ಸಂಗೀತ ನಾಟ್ಯ ಶಿಕ್ಷಕರಾದ ಕರ್ಣಕರವರೇ ಸ್ನೇಹಿತರಾದ ಕೃಷ್ಣ ಭಟ್ರೇ ಗ್ರಾಮಸ್ಥರೇ ಮಾತೆರೇ ಮಕ್ಕಳೇ ಈ ದಿವಸ ಯಜ್ಞ ಪುರುಷ ಭಟ್ರು ಒಂದು ಸತ್ಕಾರ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಯಶಸ್ವಿಯನ್ನು ಕಳೆಯನ್ನು ತೋರ್ತಾ ಇದ್ದಾರೆ ಜೊತೆಗೆ ಜನರಿಗೆ ಇದರ ಉಪಯೋಗ ಆಗುವಂತೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಇವತ್ತಿನ ದಿವಸಗಳಲ್ಲಿ ಸಾಹಿತ್ಯ ಸಂಸ್ಕೃತಿ ಬದಲಾವಣೆ ಆಗ್ತಾ ಇದೆ ಪುರಾತನ ಕಾಲವಾಗಿ ಬದಲಾವಣೆ ಆಗ್ತಾ ಇದೆ ಇವತ್ತು ಈ ಪುರಾತನ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಯಜ್ಞ ಪುರುಷ ಭಟ್ರು ಭಾಳ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ ಅವರ ಈ ಕಾರ್ಯಕ್ಕೆ ನಮ್ಮ ಸಹಕಾರ ಯಾವತ್ತೂ ಇರ್ತದೆ ಜೊತೆಗೆ ಈ ಕಾರ್ಯ ಯಶಸ್ವಿಯಾಗಿ ಅಂತೇಳಿ ಈ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಈಗಾಗಲೇ ಇವು ಮಲೆನಾಡ ಸಂಸ್ಕೃತಿ ಮಲೆನಾಡ ಸಾಹಿತ್ಯ ಏನು ಇದು ಕೋಲಾಟ ಅಂಟಿಕೆ ಪೆಟ್ಟಿಗೆ ಇವು ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇಲ್ಲಿಯ ಗ್ರಾಮಸ್ಥರಿಗೆ ಇದೊಂದು ಒಳ್ಳೆಯ ಅವಕಾಶವನ್ನು ನಾನು ಈಗಾಗಲೇ 15 ದಿವಸಗಳಿಂದ ನೋಡ್ತಾ ಇದ್ದೀನಿ ಕೋಲಾಟ ರಾತ್ರಿ ಎಲ್ಲ ಕೇಳ್ತಾ ಇರ್ತದೆ ತಿರುಗಾಡ್ತಾ ಇರತಕ್ಕಂಥ ಸಮಯದಲ್ಲಿ ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಮಗೆ ಪ್ರೋತ್ಸಾಹ ನೀಡಿದರೆ ಈ ಒಂದು ಕಲೆ ಸಾಹಿತ್ಯ ಉಳಿತಕ್ಕಂಥ ಕೆಲಸ ಮುಂದೆ ಮುಂದಿನ ಜನರೇಷನ್ ಮಕ್ಕಳು ಇದನ್ನು ಉಳಿಸ್ಕೋಬೇಕಾಗತ್ತೆ ಈ ನಿಟ್ಟಿನಲ್ಲಿ ಕೂಡ ಅವರು ಒಳ್ಳೆಯ ಕಾರ್ಯವನ್ನು ಕೈಗೊಂಡಿದ್ದಾರೆ ಇದು ಕೂಡ ಪ್ರಶಂಸನೀಯವಾದ ವಿಚಾರ ಅದಕ್ಕಾಗಿ ಅವಕಾಶಕ್ಕಾಗಿ ಧನ್ಯವಾದ ಸಮರ್ಪಿಸಿದ್ದೀನಿ ಕಾರ್ಯಕ್ರಮದ ಉದ್ಘಾಟಿಸಿಕೊಟ್ಟಿರತಕ್ಕಂಥ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಂ ಎಸ್ ಚನ್ನಕೇಶ್ ಗೌಡ್ರೆ ಹಾಗೂ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ರವರೇ ಭರತನಾಟ್ಯ ಶಿಕ್ಷಕರಾಗಿರ್ತಕ್ಕಂಥ ಕರ್ಣಾಕರವರೇ ಕೃಷ್ಣ ಭಟ್ರೆ ಪುಟಾಣಿಗಳೇ ಜಾನಪದ ಸಾಹಿತ್ಯ ಲೋಕದ ಮಂಜಯ್ಯನವರೇ ಮತ್ತು ತಂಡದವರೇ ಈ ಕಾರ್ತಿಕ ಬಂದಾಕ್ಷಣ ಒಂದು ಜಾನಪದ ಸೌರಭವೇ ನಡೀತದೆ ಎಲ್ಲ ಕಡೆಯೂ ಅಂಟಿಗೆ ಪೆಂಟಿಗೆ ಇರ್ಬೋದು ಕೋಲು ದೇವರ ಹಬ್ಬ ಇರ್ಬೋದು ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಶೇಷ ಕಾರ್ಯಗಳ ಅಧ್ಯಕ್ಷರನ್ನು ಕೇಳಿದೆ ಈ ರೀತಿ ಒಂದು ಇದೆಯಲ್ಲ ನಾವು ಈ ರೀತಿ ಮಾಡಿದ್ರೆ ಮತ್ತೆ ನಾಳೆ ನಮ್ಮ ಭಟ್ರ ಕಾಂಪಿಟೇಷನ್ಗೆ ಹೊರಟರು ಸ್ಪರ್ಧೆಗೆ ಬಂದರು ಮಾತು ಬರಬಾರ್ದು ನೀವು ದಯವಿಟ್ಟು ಅನ್ಯತಾ ತಿಳಿದೆ ಇದ್ದರೆ ನಾವು ಇದನ್ನು ಮುಂದುವರಿಸ್ತೀವಿ ಪ್ರಾರಂಭ ಮಾಡಿಕೊಂಡು ಹೋಗ್ತೀವಿ ಅಂದ್ರೆ ಆವಾಗ ಮಹಿಳಾ ಮಂಡಳಿ ಅಧ್ಯಕ್ಷರು ಹೇಳಿದ್ರು ಇಲ್ಲ ನಾವೇನಿಲ್ಲ ಮರೆ ನೀವು ಮಾಡಿ ದಯವಿಟ್ಟು ಮುಂದುವರಿಸ್ಕೊಂಡು ಹೋಗಿ ನಮ್ಮ ಸಹಕಾರ ಇದೆ ಅಂತ ಹೇಳಿದ್ರು ಆಮೇಲೆ ನಮ್ಮ ಸಂಗೀತ ಶಿಕ್ಷಕರಾಗಿರ್ತಕ್ಕಂಥ ಧನಂಜಯರವರು ಕರ್ನಾಕರವ್ರನ್ನ ಭೇಟಿ ಮಾಡಿಸಿ ಅವರು ಬಂದು ಮಾತಾಡ್ಕೊಂಡು ಹೋದರು ಗ್ರಾಮಾಂತರ ಪ್ರದೇಶದಲ್ಲಿ ನಡೆಸೋ ತುಂಬ ಕಷ್ಟ ಇದೆ ಈಗ ಸಂಗೀತ ಶಾಲೆ 3ನೇ ವರ್ಷದಲ್ಲಿ ನಡೀತಾ ಇದೆ ಶೇಕಡ ಕಲಿಯುವಂಥ ಮಕ್ಕಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋದು ನಮ್ಮ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ಈ ಈ ಸ್ಥಳದಲ್ಲಿ ಭಾಳಷ್ಟು ವರ್ಷಗಳಿಂದ ಕಾರ್ಯಕ್ರಮ ಮಾಡಿಕೊಂಡೇ ಬಂದಿದ್ದೀವಿ ಈ ದೇವಸ್ಥಾನದ ವಠಾರ ಒಂದು ಸಾಹಿತ್ಯ ಕ್ಷೇತ್ರವಾಗಿ ಹೊರಬರಬೇಕು ಹಾಗೂ ಜನರಲ್ಲಿ ಸಾಹಿತ್ಯ ಪ್ರಜ್ಞೆ ಪುರಾತನ ಸಂಸ್ಕೃತಿಯನ್ನು ಉಳಿಸ್ಕೋ ನಿಟ್ಟಿನಲ್ಲಿ ಈ ಕೆಲಸ ಆಗ್ತಾ ಇದೆ ಚಂದ್ರಗಿರಿಗೆ ಹೇಳಿದೆ ಬರ್ತೀನಿ ಅಂತ ಹೇಳಿದ್ರು ಆದರೆ ಅನಿವಾರ್ಯ ಕಾರಣದಿಂದ ಅವ್ರು ಬರಲಿಲ್ಲ ಅವ್ರಿಗೆ ಹೇಳಿದ್ದೆ ನೀವು ಬರಲೇಬೇಕು ಅಂತ ಹೇಳಿ ಆಮೇಲೆ ವಿಠಲ್ ರಾಯರು ಅವರು ಸಹ ಗುರುಕುಲಕ್ಕೆ ಹೋಗಿದ್ದಾರೆ ಇವತ್ತಿಂಥ ಒಂದು ಭರತನಾಟ್ಯ ಶಾಲೆ ಶಾಸ್ತ್ರೀಯ ಸಂಗೀತ ತುರ್ತಾಗಿ ಕಲಿಯುವಂಥ ಕೆಲಸಗಳಲ್ಲ ಸುಗಮ ಸಂಗೀತದಾಗೆ ವಾರದ ಶಿಬಿರ 4 ದಿನದ ಶಿಬಿರ ಮಾಡಿ 4 ಹಾಡೋದಿಲ್ಲ ಇದು ಭರತನಾಟ್ಯ ಶಾಸ್ತ್ರೀಯ ಸಂಗೀತ ವರ್ಷಗಟ್ಟಲೆ ಕಲಿಬೇಕಾಗತ್ತೆ ಶಿಕ್ಷಕರು ಹೇಳ್ತಾ ಇದ್ರು ಸುಮಾರು 12 ವರ್ಷ ನಿಮ್ದು ಅಭ್ಯಾಸ ಇದೆ ಅಡಿಪಾಯವನ್ನು ನೀವು ಅರಿಬಿಟ್ಟು ನೋಂದಾಯಿಸಿ ಮಾಡಿಸಿದಾಗ ನಮ್ಗೆ ಇನ್ನೂ ಒಂದು ಶಕ್ತಿ ಸಿಗುತ್ತೆ ಅದಕ್ಕೆ ನಮ್ಮ ಸ್ನೇಹಿತರಾಗಿ ಚಂದ್ರಕೇಶ್ ಕೊಟ್ಟು ನಮ್ಗೆ ಸಹಕರಿಸ್ಬೇಕು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಶಿಕ್ಷಣ ಸಂಸ್ಥೆ ಮಾದರಿಯಲ್ಲೇ ಇದನ್ನು ಒಂದು ಮಾಡಬೇಕು ಭರತನಾಟ್ಯ ಶಾಸ್ತ್ರೀಯ ಸಂಗೀತ ಜಾನಪದ ಕಲೆ ಇನ್ನು ಇದು ಕೆಲವರು ಹೇಳ್ತಾರೆ ಇದೇನು ಮರ ಅವರು ಇಟ್ಕೊಂಡು ಮಾಡ್ತಾರೆ ಅಂತೇಳಿ ಆದರೆ ಈ ಜಾನಪದ ಕಲೆ ಇದು ಬಲೀಂದ್ರನ ಪೂಜೆ ಮಾಡತಕ್ಕಂಥ ಒಂದು ವಿಶೇಷವಾದ ಕೋಲದೇವರ ಹಬ್ಬ ಮೀನು ಮಾಂಸ ವಗೇರೆಗಳನ್ನು ಬಿಟ್ಟು
ಅತಿ ಪವಿತ್ರತೆ ಅದನ್ನ ಇವತ್ತು ಸಮಾರೋಪವಾಗಿ ಒಂದು 25 ದಿನದಿಂದ ಶಿಬಿರ ಮಾಡ್ತಾ ಮಾಡ್ತಾರೆ ಯಾಕಂದ್ರೆ ಮಕ್ಕಳನ್ನ ಮಕ್ಕಳಿಗೆ ಹೇಳಿಸ್ಕೊಡೋ ಜವಾಬ್ದಾರಿ ಯಾರು ಮಾಡಲ್ಲ ಇಲ್ಲಿ ಹೇಳ್ಬಿಡ್ತಾರೆ ಸಲಿಸಾಗಿ ಅವರೇನೆ ಹೇಳ್ಕೊಂಡು ಹೋಗ್ಬಿಡ್ತಾರೆ ಹಂಗಲ್ಲ ಅದನ್ನ ಆ ಅರ್ಥ ಹಾಡದಲ್ಲಿ ಇರತಕ್ಕಂತ ಅರ್ಥಗಳನ್ನ ಅರಿಬೇಕು ಅದನ್ನ ಧ್ವನಿ ಸುರುಳಿ ಮಾಡಬೇಕು ಇನ್ನೊಂದು ದಿವಸ ಪ್ರತ್ಯೇಕವಾಗಿ ಇದಾದ ಮೇಲೆ ಒಂದು ವ್ಯವಸ್ಥೆ ಮಾಡಿ ಆ ಹಾಡುಗಳನ್ನೆಲ್ಲ ದಾಖಲಿಸಬೇಕು ಆ ಸಂದರ್ಭದಲ್ಲಿ ಮಂಜಯ್ಯನವರು ಮತ್ತು ತಂಡದವರು ಎಲ್ಲರೂ ಸೇರ್ಕೋಬೇಕು ಇದು ಅಂಟಿಗೆ ಬಿಟ್ಟಿಗೆವನ್ನ ರಾಜ್ಯ ಮಟ್ಟಕ್ಕೆ ಕಳಿಸಿದೆ ಕನ್ನಡ ಸಂಸ್ಕೃತಿ ಇಲಾಖೆ ಮುಖಾಂತರ ಒಳ್ಳೆ ಒಂದು ಅವರಿಗೆ ಅತಿಥಿ ಸತ್ಕಾರ ಸಿಕ್ಕಿತ್ತು ಅದೇ ರೀತಿ ನೀವು ರಾಜ್ಯ ಮಟ್ಟಕ್ಕೆ ಹೋಗಬೇಕು ಕರ್ದಾಗ ಬರಬೇಕು ಉದಾಸೀನ ಮಾಡಿದ್ರೆ ನೀವೇ ನೋಡಿತ್ತೀರಿ ಈಗ ಹೋಗಿದ್ರೆ ಚಿಕ್ಕಪಡಿಗೆ ಹೋಗ್ಬೋದಿತ್ತು ಕಳಸಾರೇನು ಆದರೆ ನಿಮ್ಗೆ ಹೊರಡಿಸೋದೇ ಭಾರಿ ಕಷ್ಟ ಆಗುತ್ತೆ ಮತ್ತೆ ಸ್ವಲ್ಪ ಖರ್ಚಾಗಬೇಕು ದುಡ್ಡು ಸಿಕ್ಕಲಿ ದುಡ್ಡು ಸಿಕ್ಕಲಿ ಅಂದ್ರೆ ಎಲ್ಲ ಸರಿ ದುಡ್ಡು ಸಿಕ್ಕೋಲ್ಲ ಬಸ್ ಚಾರ್ಜ್ ಕೊಟ್ಟಿದ್ದಾರೆ ಡಿ ಸಿ ಆಫೀಸ್ಗೆ ಹೋದಾಗ ಬಸ್ ಚಾರ್ಜ್ ಮಾತ್ರ ಕೊಟ್ಟು ಲಾಭ ಏನು ಅಂದ್ರೆ 12 ಜನ 10 ಜನ ಹೋಗಿದ್ರೆ 18 ಜನ ಬಂದ್ರೆ ಆ ಬಂದಂತ ದುಡ್ಡನ್ನ ಬಸ್ ಚಾರ್ಜಿಗೆ ಸರಿ ಆಗುತ್ತೆ ಆ ತರ ತಹಶೀಲ್ದಾರರು ಕರೆಸಿದ್ರು 2 ಸರಿ ಕರೆಸಿದ್ರು ಬಸ್ ಚಾರ್ಜ್ ಕೊಡ್ತೀವಿ ಬಟ್ಟೆ ಕರ್ಕೊಂಬಂದು ಒಂದು ಊಟ ಕೊಡಿಸ್ತೀವಿ ಕರ್ಕೊಂಬಂದು ದೇವರ ಹಬ್ಬ ಹಾಗೂ ಭರತನಾಟ್ಯ ಶಾಲೆಯ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರ ಸಹಕಾರ ಬೇಕು ಶ್ರದ್ಧೆ ಅಗತ್ಯ ಸಾಧನೆಗೆ ಏಕಲವ್ಯ ಸಾರಥ್ಯಕ್ಕೆ ಶಲ್ಯ ಈ ಒಂದು ಕ್ಷೇತ್ರದಲ್ಲಿ ಮಾರ್ಕಂಡೇಶ್ವರನ ಅನುಗ್ರಹ ಸರ ನಮಗಿರಲಿ ವಾಣಿ ಆ ಸರಸ್ವತಿ ಅನುಗ್ರಹ ನಿಮಗಿರಲಿ ಅಂತ ಹೇಳ್ತಾ ಮತ್ತು ಊರಿನ ಹಿರಿಯರು ಎಲ್ಲರೂ ಸಹಕಾರ ಕೋರ್ತಾ ಈ ಒಂದು ಅಧ್ಯಕ್ಷೀಯ ಭಾಷಣ ಹಾಗೂ ಈ ಒಂದು ದೇವಸ್ಥಾನದ ವತಿಯಿಂದ ಎಲ್ಲರಿಗೂ ಶುಭವಾಗಲಿ ಹಾಗೂ ಅದೇ ರೀತಿ ಇನ್ನೊಂದು ತಿಳಿಸೋಕೆ ಮರ್ತೋ ಇದು ಅಯ್ಯಪ್ಪನ ಈ ವರ್ಷ ಬೆಳ್ಳಿ ಹಬ್ಬ 25ನೇ ವರ್ಷ ಈ ವರ್ಷ ಬೆಳ್ಳಿ ಹಬ್ಬ ಸಹ ಇದೆ ಆದರೆ ಬೆಲೆ ಕುಸಿತ ಬರಗಾಲ ಒತ್ತುವರಿ ಸಮಸ್ಯೆ ಎಲ್ಲರೂ ಇದ್ದಾರೆ ಆದರೆ ಪೂಜೆ ಪೂಜಾ ವಿಧ ವಿಧಾನಗಳಿಗೆ ಯಾವ ತೊಂದರೆ ಬರಗಾಲ ಇಲ್ಲ ಅದನ್ನು ಶ್ರದ್ಧೆಯಿಂದ ಆಗ್ತಿದೆ ಆದರೆ ಕೊನೆಯ ಒಂದು 26ನೇ ತಾರೀಕು ಅನ್ನದಾನದ ಕಾರ್ಯಕ್ರಮ ನೀವು ಚೆನ್ನಾಗಿ ನಡೀಬೇಕು ಅದಕ್ಕೆಲ್ಲರೂ ಸಹಕಾರ ಬೇಕು ಏನು ನೀವು ಕಲಿತಂಥ ಹಾಡುಗಳನ್ನು 2 ದಿವಸ ಭಜನೆ ಮಾಡಿದ್ರು ಒಂದೊಂದು ದಿವಸ ಕಾರ್ಯಕ್ರಮ ಆಗುತ್ತೆ ವಾರಕ್ಕೊಂದು ಕಾರ್ಯಕ್ರಮ ನಾವು ಮಾಡಬೇಕು ಭಜನೆ ಶಾಸ್ತ್ರೀಯ ಸಂಗೀತ ಯಾವುದೇ ಆದರೂ ನೆಕ್ಸ್ಟ್ ಸುಗಮ ಸಂಗೀತ ಚಲನಚಿತ್ರಕ್ಕೆ ಮಾತ್ರ ಅವಕಾಶ ಕೊಡಲ್ಲ ಹಳೆಯ ಗೀತೆ ಹೇಳ್ಬೋದು ಅವನ್ನೆಲ್ಲ ಸೇರಿಸಿ ಮಕ್ಕಳು ಒಂದು ಗಂಟೆ ಅಲ್ಲಿ ಹರಟೆ ಹೊಡೆಯ ಹೋಗೋದು ಮನೆಯಲ್ಲಿ ಭಜನೆ ಮಾಡಬಹುದು ಇಲ್ಲಿ ಬಂದು ಮಾಡಿದ್ರು ದೇವರಿಗೆ ಒಂದು ಸಂದಾಯವಾಗುತ್ತೆ ಅಂತ ಹೇಳ್ತಾ ಈ ಬೆಳ್ಳಿ ಹಬ್ಬವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ ಯಾವುದೇ ರೀತಿ ಮಂಜೇನವ್ರಿಗೆ ಹಾಡಾಡಬೇಕು ಆಮೇಲೆ ಭರತನಾಟ್ಯನೂ ಇದಾಗುತ್ತೆ ಯಾಕಂದರೆ ವಿಡಿಯೋದವ್ರು ಹೊರಡಬೇಕಾಗಿರೋದ್ರಿಂದ ಕೋಲಾಟನೂ ರೆಡಿ ಆಗಬೇಕು ಒಂದು ಸುತ್ತ ಒಂದು ಜಾನಪದ ನೃತ್ಯವನ್ನು ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಆಶ್ರಯದಲ್ಲಿ ಭರತನಾಟ್ಯ ಅಧ್ಯಯನ ಕೇಂದ್ರವನ್ನು ಉದ್ಘಾಟಿಸಿದ ಮಾಜಿ ಸದಸ್ಯರಾದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಾಜಿ ಅಧ್ಯಕ್ಷರಾದ ಚನ್ನಕೇಶವ ಗೌಡರಿಗೆ ನಮ್ಮ ಸ್ಥಳೀಯ ಈ ಕೇಂದ್ರದ ವತಿಯಿಂದ ಮತ್ತು ಎಲ್ಲ ನಾಗರಿಕರ ವತಿಯಿಂದ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇವೆ ಭರತನಾಟ್ಯದ ವಂದನೆಗಳನ್ನು ಮೆರಗು ನಡೆಯುವ ಈ ಭರತನಾಟ್ಯಕ್ಕೆ ಶಿಕ್ಷಕರಾಗಿ ಆಗಮಿಸಿರುವ ಕರುಣಾಕರ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಲು ಹಿನ್ನೆಲೆಯಲ್ಲಿ ಶ್ರಮ ಪಟ್ಟಿರುವ ನಮ್ಮ ಕನ್ನಡ ಸಾಹಿತ್ಯ ಕಲಾ ವಾಣಿ ಕಲಾ ಕೇಂದ್ರದ ಅಧ್ಯಕ್ಷರಾಗಿರುವ ಇಂದಿನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇವೆ ಮಾನ್ಯ ಮಹನೀಯರಿಗೆ ಹಾಗೂ ಮಹಿಳೆಯರಿಗೆ ಎಲ್ಲರಿಗೂ ನಮ್ಮ ಸಂಘದಿಂದ ಹೃತ್ಪೂರ್ವಕವಾದ ವಂದನೆಯನ್ನು ಅರ್ಪಿಸುತ್ತಿದ್ದೇವೆ
फस्ट अद्वीक स्वल्प मुंदे बेगाली मुस्ट कटे शुरू ना श्लोक गणपते हिगड़कोली कई कुत्को गुरुवे नेलमुट्टि नमः कण्णिगे अबडियल्लि कण्णिग कैयन्न हीगे तगोंडोगे मेले हेळि देवरिगे देवरिगे गुरुगळिगे गुरुगळिगे मातापितृगळिगे मातापितृगळिगे सभिकरिगे सभिकरिगे ईग सोंटद मेले कै इडि हीगे इळे मेले कालन्न जोडिसि ईग ईग कई जोड़ी कण्मी गुरु ब्रह्म गुरु विष्णु श्लोक बर्तदा ना हेकोड़ते रेडी गुरु ब्रह्म गुरु साक्षात पर ब्रह्म तस्मै श्री गुरुवे नमः कई सोंटदी स्वल्प मुंदे बंदे बने हम बंदे कई सोंटद मेले हीग बगबारे सैडे अस्ट बगबार मुंदे बार देह नेर काल बग्गि फस्ट निंद काल के फस्ट वज्जे टू थ्री फोर फाइव सिक्स सेवन Thank you.